ಅಂಜನ ಭವಿಷ್ಯ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಒತ್ತಿ। ವೀಕ್ಷಕರೇ ಅಂಜನ ಭವಿಷ್ಯದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ। ನಾನು ನಿಮ್ಮ ಬಸವರಾಜ್ ಐಐಟಿ। ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾನು ಮಕರ ರಾಶಿಯವರ ಜೀವನ ಹೇಗಿರುತ್ತೆ, ಮಕರ ರಾಶಿಯವರ ಜೊತೆ ನಾವು ನಡೆಕೋಬೇಕಾದ್ರೆ ಯಾವ ರೀತಿಯಾಗಿ ನಡೆಕೋಬೇಕು, ಇದಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಮುಖ್ಯವಾಗಿರತಕ್ಕಂತ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ಕೊಡೋಣಿದ್ದೇನೆ। ಅದಕ್ಕಿಂತ ಮೊದಲು ನಮ್ಮ ಅಂಜನ ಭವಿಷ್ಯ ಚಾನೆಲ್ಗೆ ತಾವು ಹೊಸಬರಾಗಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡೋದು ಮರೆತಿದ್ರೆ ಕೆಳಗಡೆ ಇರತಕ್ಕಂತ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲಿ ಇರತಕ್ಕಂತ ಗಂಟೆ ಚಿತ್ರವನ್ನು ಒತ್ತಿ ಇದೇ ರೀತಿಯಾಗಿ ಇರತಕ್ಕಂತ ವಿಡಿಯೋಗಳನ್ನು ನೀವು ನೋಡ್ತಾ ಇರಬಹುದು। ಹಾಗಾದ್ರೆ ಮಕರ ರಾಶಿಯವರ ಜೀವನ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಕ್ಕಿಂತ ಮೊದಲು ನಾವು ಮಕರ ರಾಶಿಯವರ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ। ಮಕರ ರಾಶಿಯವರ ಗುಣಲಕ್ಷಣಗಳ ಸಂಬಂಧಪಟ್ಟಂಗೆ ಹಿಂದೆ ವಿಡಿಯೋ ಸಹ ಮಾಡಿ ಹಾಕಿದ್ದೀನಿ, ನೋಡಿದ್ರೆ ಅದನ್ನು ಹೋಗಿ ನೋಡಿ, ಅದರಲ್ಲಿ ಸಹ ಒಂದಿಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಬಹುದು। ಮಕರ ರಾಶಿಯವರು ಮುಖ್ಯವಾಗಿರತಕ್ಕಂತ ಗುಣಲಕ್ಷಣಗಳು ಯಾವ ರೀತಿ ಇರ್ತವೆ, ಮಕರ ರಾಶಿಯವರು ಸ್ವಲ್ಪ ಸೌಮ್ಯವಾಗಿರತಕ್ಕಂತವರು, ನಿಧಾನವಾಗಿರತಕ್ಕಂತವರು, ಮತ್ತೆ ಅವರಿಗೆ ಕೋಲ್ಡ್ ಅನ್ನೋದು ಆಗ್ತಾ ಇರುತ್ತೆ, ಅದೇ ರೀತಿಯಾಗಿ ಸ್ವಲ್ಪ ದೈಹಿಕವಾಗಿ ವೀಕ್ ಆಗಿರುವಂಥ ಸಾಧ್ಯತೆಗಳು ಸಹ ಇರುತ್ತೆ ಮಕರ ರಾಶಿಯವರು, ಮತ್ತೆ ಒಳ್ಳೆ ಪಾಂಡಿತ್ಯವನ್ನು ಪಡೆದಿರತಕ್ಕಂಥವ್ರು ಆಗ್ತಾರೆ। ಯಾವುದೇ ವಿಷಯ ಆಗಿದ್ರೂ ಸಹ ನಿಧಾನವಾಗಿ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥವ್ರು ಆಗ್ತಾರೆ ಮಕರ ರಾಶಿಯವರು। ಅದೇ ರೀತಿಯಾಗಿ ಸಂಸಾರದ ಕಡೆಗೆ ಹೆಚ್ಚು ಒತ್ತು ಕೊಡುವವರು ಆಗ್ತಾರೆ, ಮತ್ತೆ ನಿಧಾನವಾಗಿ ಖರ್ಚು ಮಾಡ್ತಕ್ಕಂಥವ್ರು ಇರ್ತಾರೆ, ಜುಪಣತನದಿಂದ ಕೂಡಿರತಕ್ಕಂಥವ್ರು ಸಹ ಆಗ್ತಾ ಇರ್ತಾರೆ। ಹಾಗೆ ಇವರು ಬುದ್ಧಿವಂತರು, ವಿವೇಕಗಳು, ಯಾವುದೇ ಒಂದು ವಿಚಾರವನ್ನು ತುಂಬ ವಿಚಾರ ಮಾಡಿ ನಿರ್ಧಾರ ತೆಗೆದುಕೊಳ್ತಕ್ಕಂಥವ್ರು ಸಹ ಆಗ್ತಾರೆ ಮಕರ ರಾಶಿಯವರು। ಈ ಎಲ್ಲ ಗುಣಲಕ್ಷಣಗಳ ಆಧಾರದ ಮೇಲೆ ನೋಡಿದರೆ ಮಕರ ರಾಶಿಯವರ ಜೀವನ ಹೇಗಿರ್ತದೆ, ಸಾಮಾನ್ಯವಾಗಿ ಇವರ ಜೀವನದಲ್ಲಿ ಸಾಂಸಾರಿಕ ಜೀವನ ತುಂಬ ಚೆನ್ನಾಗಿರುತ್ತೆ, ಯಾವುದೇ ಕೆಲಸ ಕಾರ್ಯಗಳಾಗಲಿ ಅವು ಸ್ವಲ್ಪ ನಿಧಾನವಾಗಿ ಕೈಗೂಡ್ತಕ್ಕಂಥದ್ದು ಆಗ್ತಾ ಇರುತ್ತೆ। ಅದೇ ರೀತಿಯಾಗಿ ಆರೋಗ್ಯದಲ್ಲಿ ಎಲ್ಲೇ ಒಂದು ಹಂತದಲ್ಲಿ ಏರಿಳಿತ ಆಗುವಂಥದ್ದು ಸಹ ಇವರ ಜೀವನದಲ್ಲಿ ಆಗ್ತಾ ಇರುತ್ತೆ। ಮುಖ್ಯವಾಗಿ ಸ್ವಲ್ಪ ಕೋಲ್ಡ್ ಅನ್ನೋದು ಇವರಿಗೆ ಹೆಚ್ಚಿಗೆ ಬರ್ತಾ ಇರುತ್ತೆ, ಆರೋಗ್ಯ ಸಂಬಂಧಪಟ್ಟಂಗೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಇವರು ಎದುರಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ, ಆದರೆ ಅದಕ್ಕೆ ಭಯ ಬೀಳುವಂಥದ್ದು ಬೇಡ। ಜಾತಕದಲ್ಲಿ ಗ್ರಹಗತಿಗಳು ಬಲವಾಗಿದ್ದಂಥ ಸಂದರ್ಭದಲ್ಲಿ ಅದು ಸಹ ದೊಡ್ಡ ಮಟ್ಟಕ್ಕೆ ಸಮಸ್ಯೆ ಆಗಲ್ಲ, ಅಂತ ಸಂದರ್ಭದಲ್ಲಿ ನೇರವಾಗಿ ಬಂದು ಜಾತಕವನ್ನು ಸಹ ತೋರಿಸಬೇಕಾಗುತ್ತೆ। ಕೆಲವೊಂದು ಸಂದರ್ಭದಲ್ಲಿ ಇವರು ಜಿಪುಣತನದಿಂದ ಕೂಡಿರತಕ್ಕಂಥವ್ರು ಆಗ್ತಾರೆ, ದುಡ್ಡು ಕಾಸನ್ನು ಬೇಗ ಬಿಚ್ಚಲ್ಲ, ಕೆಲವೊಂದು ಸಂದರ್ಭದಲ್ಲಿ ದುಡ್ಡು ಕಾಸನ್ನು ತೆಗೆದುಕೊಂಡ್ರೆ ಅವರು ವಾಪಸ್ ನಿಮಗೆ ಬೇಗ ಕೊಡದೇ ಇರುವಂಥದ್ದು ಸಹ ಮಕರ ರಾಶಿಯವರಿಗೆ। ಯಾವುದೇ ಕೆಲಸ ಕಾರ್ಯ ಕೈಗೂಡಬೇಕಾದ್ರೆ ನಿಧಾನವಾಗಿ ಕೆಲಸ ಕಾರ್ಯಗಳು ಕೈಗೂಡುತ್ತವೆ, ಅದೇ ರೀತಿಯಾಗಿ ಯಾವುದೇ ಒಂದು ವ್ಯವಹಾರವನ್ನು ವಿವೇಚನಾ ಶಕ್ತಿಯಿಂದ ಮಾಡೋದ್ರಿಂದ ಅಷ್ಟು ಸುಲಭವಾಗಿ ಅವರು ಕೈ ಹಾಕಿರ್ತಕ್ಕಂಥ ಕೆಲಸ ಫೇಲ್ ಆಗಲ್ಲ ಅಂತಲೂ ಹೇಳ್ಬೋದು, ಆದರೆ ನಿಧಾನವಾಗಿ ಸಕ್ಸಸ್ ಆಗುತ್ತೆ, ಆದರೆ ಆ ಕೆಲಸ ಕೈಗೂಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ। ಆದ್ದರಿಂದ ಮಕರ ರಾಶಿಯವರು ಕೆಲವೊಂದು ಸಂದರ್ಭದಲ್ಲಿ ದುಡುಕುವಂಥದ್ದನ್ನು ಮಾಡಬಾರ್ದು, ನಿಧಾನವಾಗಿ ಸಮಾಧಾನವಾಗಿ ಕೆಲಸ ಕಾರ್ಯಗಳನ್ನ ಮಾಡಬೇಕಾಗುತ್ತೆ। ಸಾಂಸಾರಿಕ ಜೀವನಕ್ಕೆ ಮಕರ ರಾಶಿಯವರು ಹೆಚ್ಚಿಗೆ ಒತ್ತು ಕೊಡ್ತಾ ಇರ್ತಾರೆ, ಗಂಡ ಅಥವಾ ಹೆಂಡತಿ ಮಕ್ಕಳು ಇವರ ಕಡೆಗೆ ಹೆಚ್ಚಿಗೆ ಗಮನವನ್ನು ಕೊಡ್ತಕ್ಕಂಥದ್ದು, ತಂದೆ ತಾಯಿ ಬಗ್ಗೆ ಹೆಚ್ಚಿಗೆ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು, ಸಂಸಾರಕ್ಕೆ ಬೇಕಾಗಿರ್ತಕ್ಕಂಥ ಅನುಕೂಲಗಳನ್ನೆಲ್ಲ ಮಾಡಿಕೊಡ್ತಕ್ಕಂಥವ್ರು ಸಹ ಇವರು ಆಗ್ತಾರೆ, ಒಂದು ವೇಳೆ ಮಕರ ರಾಶಿಯವರ ಜಾತಕದಲ್ಲಿರ್ತಕ್ಕಂಥ ಗ್ರಹಗತಿಗಳು ಬಲವಾಗಿದ್ದಂಥ ಸಂದರ್ಭದಲ್ಲಿ। ಹಾಗಾದ್ರೆ ಮಕರ ರಾಶಿಯವರ ಜೊತೆಗೆ ನಡ್ಕೋಬೇಕಾದ್ರೆ ನಾವು ಯಾವ ರೀತಿ ನಡ್ಕೋಬೇಕು, ಇದಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಮಕರ ರಾಶಿಯವರ ಜೊತೆಗೆ ಆತುರಾತುರವಾಗಿ ವ್ಯವಹಾರವನ್ನು ಮಾಡೋಕ್ಕೋಗ್ಬಿಡಿ, ಅವರಿಗೆ ಅವ್ರದ್ದೇ ಆಗಿರತಕ್ಕಂಥ ಒಂದು ಸಮಯವನ್ನು ಕೊಟ್ಟು ನೀವು ವ್ಯವಹಾರ ಮಾಡಬೇಕಾಗುತ್ತೆ। ಅರ್ಜೆಂಟ್ ಮಾಡಿ ಆತುರದಿಂದ ನೀವು ಕೆಲಸ ಕಾರ್ಯಗಳನ್ನ ಅವ್ರ ಕಡೆಯಿಂದ ತೆಗೆದುಕೊಳ್ಳೋಕ್ಕೆ ಆಗ್ತಾರಲ್ಲ, ಯಾಕಂದರೆ ಅವರು ಸ್ವಲ್ಪ ನಿಧಾನವಾಗಿ ಕೆಲಸ ಮಾಡತಕ್ಕಂಥವ್ರು ಆಗ್ತಾರೆ, ತುರ್ತು ಮಾಡೋದರಿಂದ ಅರ್ಜೆಂಟ್ ಮಾಡೋದರಿಂದ ಅವರು ನಿಮಗೆ ಸರಿಯಾಗಿ ಕೆಲಸ ಮಾಡಿ ಕೊಡದೇ ಇರೋಂಥವ್ರು ಆಗ್ತಾರೆ, ಅಥವಾ ನಿಮಗೆ ಸರಿಯಾಗಿ ಸ್ಪಂದಿಸದೇ ಇರತಕ್ಕಂಥವ್ರು ಸಹ ಆಗ್ತಾರೆ। ಅದೇ ರೀತಿಯಾಗಿ ಅವ್ರು ಜುಪಣತನದಿಂದ ಕೂಡಿರತಕ್ಕಂಥವ್ರಾಗಿದ್ದರಿಂದ ದುಡ್ಡು ಕಾಸು ಕೆಲವೊಂದು ಸಂದರ್ಭದಲ್ಲಿ ಇವ್ರ ಕೈಗೆ ಕೊಟ್ಟುಬಿಟ್ರೆ ಬೇಗ ವಾಪಸ್ ದುಡ್ಡು ಕಾಸು ತೆಗೆದುಕೊಳ್ಳೋಕ್ಕೆ ಆಗ್ತಾ ಇರಲ್ಲ, ಅದೇ ರೀತಿಯಾಗಿ ಅಷ್ಟು ಸುಲಭವಾಗಿ ಇವರು ಬೇರೆಯವ್ರಿಗೆ ಸಹಾಯವನ್ನು ಸಹ ಮಾಡಲ್ಲ, ಅತಿಯಾಗಿರತಕ್ಕಂಥ ಸಹಾಯವನ್ನು ಸಹ ಇವರಿಂದ ನೀವು ನಿರೀಕ್ಷೆ ಮಾಡುವಂಥದ್ದು ಬೇಡ। ಆದರೆ ಇವರು ಯಾವುದೇ ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ ಅತಿ ಬುದ್ಧಿವಂತಿಕೆಯಿಂದ ವ್ಯವಹಾರ ಮಾಡೋದ್ರಿಂದ ಇವ್ರ ಜೊತೆಗೆ ವ್ಯವಹರಿಸ್ಬೇಕಾದ್ರೆ ತುಂಬ ಎಚ್ಚರಿಕೆಯಿಂದೀರಿ, ಕೆಲಸ ಮಾಡೋಕೆ ಹೋಗಿ ಯಾಮಾರ್ಸಕ್ಕೆ ಹೋದರೆ ಇವರಿಗೆ ಬೇಗ ಗೊತ್ತಾಗುತ್ತೆ, ಅಂಥ ಸಂದರ್ಭದಲ್ಲಿ ಅವರಿಂದ ನಿಮಗೆ ತೊಂದರೆ ಆಗತಕ್ಕಂಥದ್ದು ಸಹ ಆಗುತ್ತೆ। ಮಕರ ರಾಶಿಯವ್ರ ಜೊತೆಗೆ ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನಿಧಾನವಾಗಿ ಅನುಕೂಲ ಆಗುವಂಥದ್ದು ಇರುತ್ತೆ, ಅಥವಾ ನಿಧಾನವಾಗಿ ಲಾಭವನ್ನು ನೋಡ್ತಕ್ಕಂಥದ್ದು ಸಹ ಇರುತ್ತೆ, ಆದ್ದರಿಂದ ತಾಳೆಮಿಂದ ಕಾಯಬೇಕಾಗುತ್ತೆ ಮಕರ ರಾಶಿಯವ್ರ ಜೊತೆಗೆ ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ। ಧರ್ಮ ಕಾರ್ಯಗಳನ್ನು, ಒಂದಿಷ್ಟು ಧಾರ್ಮಿಕ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ಅಥವಾ ಧಾರ್ಮಿಕ ಕೆಲಸ ಕಾರ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯವಹಾರಗಳನ್ನು ಮಾಡೋದ್ರಿಂದ ದೊಡ್ಡ ಮಟ್ಟದ ಅನುಕೂಲವನ್ನು ನಿಮ್ಮ ಜೀವನದಲ್ಲಿ ನೀವು ಪಡಿಬಹುದು। ಹೀಗೆ ಮಕರ ರಾಶಿಯವರ ಜೊತೆಗೆ ವ್ಯವಹರಿಸ್ಬೇಕಾದ್ರೆ ಸ್ವಲ್ಪ ನಿಧಾನವಾಗಿರ್ತಾರೆ, ಆದ್ದರಿಂದ ಸಮಾಧಾನ ಅವರ ಜೊತೆ ವ್ಯವಹಾರ ಮಾಡಬೇಕಾಗುತ್ತೆ, ತಾಳ್ಮೆಯಿಂದ ಕಾಯಬೇಕಾಗುತ್ತೆ, ತುರ್ತಾಗಿ ಅರ್ಜೆಂಟಾಗಿ ತುಂಬ ಹರಿವರಿಯಲ್ಲಿ ಕೆಲಸ ಮಾಡತಕ್ಕಂಥದ್ದು ಮಕರ ರಾಶಿಯವರಿಗೆ ಹೊಂದಾಣಿಕೆ ಆಗಲ್ಲ, ಇದೆಲ್ಲವನ್ನು ಸಹ ನೀವು ಗಮನಿಸಬೇಕಾಗುತ್ತೆ। ಆದರೆ ಅವ್ರ ಜೊತೆಗೆ ಮೋಸ, ವಂಚನೆ ಅಥವಾ ಸುಳ್ಳು ಹೇಳ್ಕೊಂಡು ವ್ಯವಹಾರ ಮಾಡ್ತಕ್ಕಂಥದ್ದು ಮಾಡೋಕೆ ಹೋಗ್ಬೇಡಿ, ಅದು ಯಾರ ಜೊತೆನೂ ಸಹ ಮಾಡಬಾರ್ದು, ಆದರೆ ಮಕರ ರಾಶಿಯವ್ರ ಜೊತೆಗೆ ಆ ರೀತಿ ವ್ಯವಹಾರ ಮಾಡೋಕೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಅದು ಬೇಗ ಗೊತ್ತಾಗಿ ನಿಮಗೆ ತೊಂದರೆ ಮಾಡ್ತಕ್ಕಂಥ ಸಾಧ್ಯತೆಗಳು ಸಹ ಹೆಚ್ಚಿಗೆ ಇರುತ್ತೆ। ವೀಕ್ಷಕರೇ, ಇಷ್ಟೊತ್ತು ಮಕರ ರಾಶಿಯವ್ರ ಜೀವನ ಹೇಗಿರುತ್ತೆ, ಮಕರ ರಾಶಿಯವ್ರ ಜೊತೆಗೆ ನಾವು ಯಾವ ರೀತಿಯಾಗಿ ನಡ್ಕೋಬೇಕು, ಇದಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಮಾಹಿತಿಯನ್ನು ಕೊಟ್ಟಿದ್ದೀನಿ, ಇದೆಲ್ಲವನ್ನು ಗಮನಿಸಿರಿ ಅಂತ ಹೇಳ್ತಾ ನಮ್ಮ ಅಂಜನ ಭವಿಷ್ಯ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಬರ್ತದೆ, ಕೆಳಗಡೆರತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲಿರತಕ್ಕಂಥ ಗಂಟೆ ಚಿತ್ರವನ್ನು ಒತ್ತಿ, ಹೀಗೆ ಸಾಕಷ್ಟು ವಿಡಿಯೋಗಳನ್ನು ನೋಡೋಕ್ಕೆ ನಿಮಗೆ
ಅನುಕೂಲ ಆಗುತ್ತೆ ಅದೇ ರೀತಿಯಾಗಿ ನಮ್ಮ ಇನ್ನೊಂದು ಚಾನೆಲ್ ಆಗಿರತಕ್ಕಂತ ಸಿಲ್ವರ್ ಶೋ ಚಾನೆಲ್ ಅನ್ನು ಸಹ ಸಬ್ಸ್ಕ್ರೈಬ್ ಮಾಡಿ ಅದರ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಅದನ್ನು ಕ್ಲಿಕ್ ಮಾಡಬೇಕು ಆ ಚಾನೆಲ್ ಅನ್ನು ಸಹ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಈಗಾಗಲೇ 5 ಹಾಡುಗಳನ್ನು ಹಾಕಿದ್ದೀನಿ ಕೊನೆ ಹಾಡು ನಾಳೆ ರಿಲೀಸ್ ಆಗುತ್ತದೆ ಅದನ್ನು ಸಹ ನೋಡಿ ಎಲ್ಲರೂ ನೋಡಿ ತುಂಬಾ ಇಷ್ಟಪಡುತ್ತಿದ್ದಾರೆ ಹಾಡುಗಳನ್ನು ನೀವು ಸಹ ಹಾಡುಗಳನ್ನು ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ಸಹ ಹಂಚಿಕೊಳ್ಳಿ ಅಂತ ಹೇಳ್ತಾ ಮಕರ ರಾಶಿಯವರ ಜೊತೆ ವ್ಯವಹಾರ ಮಾಡಿಬಿಟ್ಟಿದ್ದೀನಿ ಅಥವಾ ಮಕರ ರಾಶಿಯವರು ಬೇರೆವರ ಜೊತೆ ವ್ಯವಹಾರ ಮಾಡಿಬಿಟ್ಟಿದ್ದೀನಿ ಏನೋ ಒಂದು ಸಮಸ್ಯೆ ಆಗಿಬಿಡುತ್ತೆ ಅಂತ ಭಯಪಡುವಂತದ್ದು ಬೇಡ ಅಂತ ಸಂದರ್ಭದಲ್ಲಿ ಜಾತಕವನ್ನು ಸಹ ನೋಡಬೇಕಾಗುತ್ತೆ ಅದರಿಂದ ಜಾತಕವನ್ನು ತೋರಿಸಿದರೆ ನೇರ ಟೈಮ್ ತಗೊಂಡು ಭೇಟಿಯಾಗಿ ಇಲ್ಲ ಅಂಜನವನ್ನು ಹಾಕಿಸಿದ್ರೆ 8 ರಿಂದ 12 ವರ್ಷ ಇಬ್ಬರು ಮಕ್ಕಳ ಕೋಕುಮನ್ನಿ ಅಂದ್ರೆ ಅಂಜನ ಆಗ್ತೀವಿ ಇಲ್ಲಾಂದ್ರೆ ಅಂಜನವನ್ನು ಹಾಕಲ್ಲ ಅಂಜನ ಹಾಕೋದ್ರಿಂದ ನಿಮಗೆ ಏನಾದರೂ ಮಾನಸಿಕ ಸಮಸ್ಯೆಗಳಾಗಿದೆ ಅಥವಾ ಒಂದಿಷ್ಟು ಕೆಲಸ ಕಾರ್ಯಗಳು ಆಗ್ತವಲ್ವಾ ಇತರ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಅಂಜನವನ್ನು ಹಾಕಬೇಕಾಗುತ್ತೆ ಅದರಿಂದ 8 ರಿಂದ 12 ವರ್ಷ ಇಬ್ಬರು ಮಕ್ಕಳ ಕೋಕುಮಂದ್ರೆ ಅಂಜನ ಆಗ್ತೀವಿ ಇಲ್ಲಾಂದ್ರೆ ಅಂಜನವನ್ನು ಹಾಕಲ್ಲ ಇಲ್ಲ ಅಂಜನ ಬೇಕಾದ್ರೆ ನೀವೇ ಅಂಜನವನ್ನು ತರಿಸ್ಕೊಂಡು ನಿಮ್ಮ ಮಕ್ಕಳಿಗೆ ಅಥವಾ ನಿಮಗೆ ಗೊತ್ತಿರುವಂತ ಮಕ್ಕಳಿಗೆ ಅಂಜನವನ್ನು ಹಾಕಿ ಸಮಸ್ಯೆಗೆ ಕಾರಣ ಏನಾದರೂ ಇದೆಯಾ ಯಾರಾದರೂ ಮಾನಸಿಕ ಸಮಸ್ಯೆ ಮಾಡಿದ್ರಾ ಮಾಡಿದ್ರೆ ಯಾರು ಮಾಡಿದರೆ ಸಮಸ್ಯೆ ಇಲ್ಲ ಅಂದ್ರೆ ಇಲ್ಲ ಅಂತ ಸ್ಪಷ್ಟವಾಗಿ ನಿಮ್ಮ ಮಕ್ಕಳೇ ಅಥವಾ ನಿಮಗೆ ಗೊತ್ತಿರುವಂತ ಮಕ್ಕಳೇ ನಿಮ್ಮ ಮನೆಯಲ್ಲಿ ಹೇಳ್ತಾರೆ ಅದರಿಂದ ಅಂಜನವನ್ನು ಬೇಕಾದ್ರೆ ತರಿಸ್ಕೊಡ್ರಿ ಇಲ್ಲ ಡೈರೆಕ್ಟ್ ಪರಿಹಾರ ಬೇಕಾದ್ರೆ ಅಷ್ಟದಿಬ್ಬನ್ನು ತರಿಸ್ಕೊಂಡು ಮನೆಗೆ ಅಳವಡಿಸ್ಕೊಡ್ರಿ ಮಾನಸಿಕ ಸಮಸ್ಯೆ ಯಾರೇ ಮಾಡಿದ್ರು ನಿವಾರಣೆ ಆಗುತ್ತೆ ಮುಂದೆ ಯಾರೇ ಮಾನಸಿಕ ಸಮಸ್ಯೆ ಮಾಡಿಸೋ ಪ್ರಯತ್ನ ಪಟ್ಟರು ಎಫೆಕ್ಟ್ ಆಗಲ್ಲ 8 ರಿಂದ 10 ವರ್ಷಗಳ ಕಾಲ ನಿಮಗೆ ಅದರ ರಕ್ಷಣೆಯನ್ನು ಕೊಡುತ್ತೆ ಆ ಭಗವತಿ ತಾಯಿ ತಮ್ಮೆಲ್ಲರೂ ಒಳ್ಳೆ ಮಾಡಿ ಅಂತ ಹಾರೈಸ್ತಾ ಇವತ್ತಿನ ನೋಡಿ ನಿಲ್ಲೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ